ಫ್ರೆಂಡ್ಸ್, ಎನ್ಬಿಸಿಸಿ ಇಂಡಿಯಾ ಲಿಮಿಟೆಡ್ ಅಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೀತಾ ಇದ್ದು ಈ ಹುದ್ದೆಗಳ ಕುರಿತಾದಂತಹ ಡೀಟೇಲ್ ಆದ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಕೊನೆವರೆಗೂ ನೋಡ್ತಾ ಇರಿ. ಫ್ರೆಂಡ್ಸ್, ನೀವು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು ಎನ್ಬಿಸಿಸಿ ಲಿಮಿಟೆಡ್ ಅಲ್ಲಿ ಕರಿಯರ್ ಅಟ್ ಎನ್ಬಿಸಿಸಿ ಅಲ್ಲಿ ನೋಟಿಫಿಕೇಶನ್ ಅನ್ನ ನೀಡಿದ್ದಾರೆ. ಸೊ ಈ ನೋಟಿಫಿಕೇಶನ್ ಅನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಅರ್ಹರಾಗಿದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಎನ್ಬಿಸಿಸಿ ಅಲ್ಲಿ ಕರೆದಂತಹ ಹುದ್ದೆಗಳ ವಿವರ ಈ ರೀತಿಯಾಗಿದೆ ಸ್ನೇಹಿತರೆ. ಸೊ ಹುದ್ದೆಗಳು ಬಂದ್ಬಿಟ್ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಅಂತ, ಸೊ ಇನ್ನೊಂದು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಅಂತ, ಅದೇ ರೀತಿಯಾಗಿ ಇಪಿಸಿ ಕಾಂಟ್ರಾಕ್ಟಿಂಗ್ ಅಂತ. ಸೊ ಈ ರೀತಿಯಾದಂತಹ ರಿಕ್ರೂಟ್ಮೆಂಟ್ ಅನ್ನ ಇಲ್ಲಿ ಕರೆದಿದ್ದಾರೆ ಸ್ನೇಹಿತರೆ. ಈ ರಿಕ್ರೂಟ್ಮೆಂಟ್ಗೆ ಬೇಕಾದಂತಹ ಡೀಟೇಲ್ ಆದ ಮಾಹಿತಿಯನ್ನ ಸೊ ನಾವಿಲ್ಲಿ ತಿಳಿಸ್ಕೊಡ್ತೇವೆ. ಕೊನೆವರೆಗೂ ನೋಡ್ತಾ ಇರಿ. ಮೊದಲೇ ಹುದ್ದೆ ಬಂದ್ಬಿಟ್ಟು ಸೀನಿಯರ್ ಎಕ್ಸಿಕ್ಯೂಟಿವ್ ಸಿವಿಲ್ ಅಲ್ಲಿ ಕೇಳಿದ್ದಾರೆ. ಸೊ ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು ಸೊ 57 ವರ್ಷ, ಮಿನಿಮಮ್ 18 ವರ್ಷ ಇರುತ್ತೆ ಸ್ನೇಹಿತರೆ. ಇಲ್ಲಿ ಅವ್ರಿಗೆ ಪೇ ಸ್ಕೇಲ್ ಬಂದ್ಬಿಟ್ಟು 150,000 ಹಿಡಿದುಬಿಟ್ಟು 300,000 ಇರುತ್ತೆ ಸ್ನೇಹಿತರೆ. ಟೋಟಲ್ ರಿಕ್ರೂಟ್ಮೆಂಟ್ ಬಂದ್ಬಿಟ್ಟು 2 ಹುದ್ದೆಗಳು, ಅವು UR ಅಲ್ಲಿದ್ದಾವೆ ಸ್ನೇಹಿತರೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಫುಲ್ ಟೈಮ್ ಡಿಗ್ರಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸೊ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇದ್ರ ರಿಲೇಟೆಡ್ ಆದಂತಹ ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗಿರುತ್ತೆ. ಅದೇ ರೀತಿಯಾಗಿ ಈ ಹುದ್ದೆಗೆ 24 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಕೂಡಿದ್ದಾರೆ ಕೇಳಿದ್ದಾರೆ ಸ್ನೇಹಿತರೆ. ಸೊ ರಿಲೆವೆಂಟ್ ಆದಂತಹ ಫೀಲ್ಡ್ ಅಲ್ಲಿ ನೀವು 24 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು 2ನೇ ಹುದ್ದೆ ಬಂದ್ಬಿಟ್ಟು ಚೀಫ್ ಜನರಲ್ ಮ್ಯಾನೇಜರ್ ಸಿವಿಲ್ ಅಲ್ಲಿ ಕರೆದಿದ್ದಾರೆ. ಸೊ ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 57 ವರ್ಷ, ಇವ್ರದ್ದು ಪೇ ಸ್ಕೇಲು 100,000 ಹಿಡ್ಬಿಟ್ಟು ಸೊ 260,000 ಇರುತ್ತೆ ಸ್ನೇಹಿತರೆ. ಟೋಟಲ್ ವೇಕೆನ್ಸಿಗಳು ಇಲ್ಲಿ 2 ಇದ್ದಾವೆ. ಸೊ ಅವು UR ಅಲ್ಲಿದ್ದಾವೆ ಸ್ನೇಹಿತರೆ. ಸೊ ಇವ್ರಿಗೆ ಏನು ಎಜುಕೇಷನಲ್ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ, ಡಿಗ್ರಿ ಆಗಿರಬೇಕು, ಸ್ಪೆಷಲಿ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಇಂದ ನೀವು ಏನು ಡಿಗ್ರಿಯನ್ನ ನೀವು ಕಂಪ್ಲೀಟ್ ಮಾಡಬೇಕು, ಸ್ಪೆಷಲಿ ಸಿವಿಲ್ ಅಲ್ಲಿ ನೀವು ಮಾಡಿರಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದ್ರ ಜೊತೆಗೆ 18 ವರ್ಷದ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದ್ದಾರೆ. ಅಂದ್ರೆ ಸೊ ಇದೇ ಫೀಲ್ಡ್ ಅಲ್ಲಿ ನೀವು 18 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಇಲ್ಲಿ ತೋರಿಸಬೇಕಾಗಿರುತ್ತೆ ಸ್ನೇಹಿತರೆ. ಅಂದ್ರೆ ಪ್ರೈವೇಟ್ ಅಲ್ಲಿ ಅಥವಾ ಸೊ ಯಾವುದೇ ಗವರ್ನಮೆಂಟ್ ಅಲ್ಲಿ ನೀವು ವರ್ಕ್ ಮಾಡಿದ್ದ ರೀತಿಯಲ್ಲಿ ಸೊ ಇಲ್ಲಿ ತೋರಿಸ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು 3ನೇ ಹುದ್ದೆ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಟ್ರೈನಿ ಸಿವಿಲ್ ಅಲ್ಲಿ ಸೊ ಇದು ಪೇ ಸ್ಕೇಲ್ 40,000 ಹಿಡಿದ್ಬಿಟ್ಟು 140,000 ಇರುತ್ತೆ ಸ್ನೇಹಿತರೆ. ಸೊ ಈ ಟೋಟಲ್ ವೇಕೆನ್ಸಿಗಳು ಬಂದ್ಬಿಟ್ಟು 10 ಇದ್ದಾವೆ. ಸೊ ಇವು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. UR ಅಲ್ಲಿ 4 ಹುದ್ದೆಗಳು, OBCಯಲ್ಲಿ 2 ಹುದ್ದೆಗಳು, SCಯಲ್ಲಿ 1 ಹುದ್ದೆ, ST ಯಲ್ಲಿ 2 ಹುದ್ದೆ, EWS ಅಲ್ಲಿ 1 ಹುದ್ದೆ. ಇವ್ರದ್ದು ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 29 ವರ್ಷ ನೀಡಿದ್ದಾರೆ ಸ್ನೇಹಿತರೆ. ಸೊ ಇವ್ರದ್ದು ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ ಆಗಿರಬೇಕು, ಸ್ಪೆಷಲಿ ಅಲ್ಲಿ ಸಿವಿಲ್ ಅಲ್ಲಿ ಅಥವಾ ಇಕ್ವಾಲೆಂಟ್ ಏನು ನೀವು ಡಿಗ್ರಿಯನ್ನ ಮಾಡಿರಬೇಕು ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಇಂದ. ಸೊ ಇವ್ರದ್ದು ಮಿನಿಮಮ್ 60% ಆದ್ರೂ ಅಗ್ರಿಗೇಟ್ ಮಾರ್ಕ್ಸ್ ನೀವು ಪಡ್ಕೊಂಡಿರ್ಬೇಕು ಸ್ನೇಹಿತರೆ. ಸೊ ಇಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿಲ್ಲ ಸ್ನೇಹಿತರೆ, ಅಂದ್ರೆ ಇಲ್ಲಿ ಯಾವುದೇ ಎಕ್ಸ್ಪೀರಿಯನ್ಸ್ ನ ನೆಸೆಸಿಟಿ ಇಲ್ಲ. ಫ್ರೆಂಡ್ಸ್, ಈ ರಿಕ್ರೂಟ್ಮೆಂಟ್ಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಈ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತ ದಿನಾಂಕ ಬಂದ್ಬಿಟ್ಟು 28/12/2019 ಪ್ರಾರಂಭವಾಗುತ್ತೆ. ನೀವು www.nbccindia.com ಹೋಗ್ಬಿಟ್ಟು ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಕೊನೆಯ ದಿನಾಂಕ ಬಂದ್ಬಿಟ್ಟು 28/1/2020 ಆಗಿರುತ್ತೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ಗಳನ್ನು ಸ್ಕ್ಯಾನ್ ಮಾಡಿ ಇಟ್ಕೊಬೇಕಾಗುತ್ತೆ. ಫೋಟೋ ಏನಿದೆ ಅಲ್ಲ, ಸೊ ಪಾಸ್ಪೋರ್ಟ್ ಸೈಜ್ ಫೋಟೋನ ಸ್ಕ್ಯಾನ್ ಮಾಡಿ ಇಟ್ಕೊಂಬಿಡಿ. ಸೊ ಫೋಟೋ ಮತ್ತು ಸಿಗ್ನೇಚರ್ಗಳು JPG ಅಥವಾ JPEG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ. ಫೋಟೋ ಸೈಜ್ ಬಂದ್ಬಿಟ್ಟು 100 KB ಮೆಮೊರಿಕಿನ ಒಳಗಡೆ ಇರಬೇಕು ಸ್ನೇಹಿತರೆ. ಸಿಗ್ನೇಚರ್ದು ಮೆಮೊರಿ ಬಂದ್ಬಿಟ್ಟು 50 KBಕಿನ ಒಳಗಡೆ ಮೆಮೊರಿಯನ್ನು ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಈ ಸಂದರ್ಭದಲ್ಲಿ ನೀವು ವ್ಯಾಲಿಡ್ ಆದಂಥ ಇಮೇಲ್ ID ನೀಡಿ, ಅಂದರೆ ಇದ್ರ ಮೂಲಕವಾಗಿ ಮೇಲ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಸೊ ನೀವು ಅದರ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ಸರ್ಟಿಫಿಕೇಟ್ಸ್ಗಳು, ಕಾಸ್ಟ್ ಸರ್ಟಿಫಿಕೇಟ್ಸ್ ಆಗಿರಬಹುದು, ಅಥವಾ ಸೊ ನಿಮ್ಮದು ಎಜುಕೇಷನಲ್ ರಿಲೇಟೆಡ್ ಅಂತ ಸರ್ಟಿಫಿಕೇಟ್ಸ್ಗಳನ್ನು ಸೊ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಸ್ಕ್ಯಾನ್ ಮಾಡಿದಂಥ ಸರ್ಟಿಫಿಕೇಟ್ಗಳ ಸೈಜು ಈ ರೀತಿಯಾಗಿದೆ, 300 KBಕಿನ
ಒಳಗಡೆ ಇರಬೇಕು, ಅಂದರೆ ಅದರ ಮೆಮೊರಿ 300 KB ಒಳಗಡೆ ಇರಬೇಕು ಸ್ನೇಹಿತರೆ. ಸೊ ಇವು PDF ಫಾರ್ಮೆಟಲ್ಲಿ ಇರಬೇಕು ಸ್ನೇಹಿತರೆ. ಇನ್ನು ಈ ಅಪ್ಲಿಕೇಶನ್ ತುಂಬಿದ ನಂತರದಲ್ಲಿ ಅಪ್ಲಿಕೇಶನ್ ಫೀಸು ತುಂಬಬೇಕಾಗುತ್ತೆ ಸ್ನೇಹಿತರೆ. ಇದು ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಫೀಸನ್ನು ತುಂಬಬೇಕು ಸ್ನೇಹಿತರೆ. ಸೊ ಇದು ಹುದ್ದೆ 1 ಮತ್ತು ಹುದ್ದೆ 2 ಏನಿದ್ದಾವಲ್ಲ, ಸೊ ಅದಕ್ಕೆ 1000 ರೂಪಾಯಿ ಇರುತ್ತೆ. ಇನ್ನು 3 ಹುದ್ದೆ ಥರ್ಡ್ ಹುದ್ದೆಗೆ ಏನಿದೆ ಅಲ್ಲ, ಸೊ 500 ರೂಪಾಯಿ ಇರುತ್ತೆ ಸ್ನೇಹಿತರೆ. ಇನ್ನು SC ST PWD ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗಳಿಗೆ ಸೊ ಯಾವುದೇ ಫೀಸ್ಗಳು ಇಲ್ಲಿ ನೀಡಿರುವುದಿಲ್ಲ ಸ್ನೇಹಿತರೆ. ಅಂದರೆ ಅವ್ರು ಯಾವುದೇ ಫೀಸ್ಗಳನ್ನು ತುಂಬೋ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಅಂದರೆ ಯಾವುದೇ ಹುದ್ದೆಗೂ ಕೂಡ ನೀವು ಫೀಸನ್ನು ಹಾಕುವಂತಿಲ್ಲ, ನೀವು ಹಾಗೆ ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಪೇಮೆಂಟ್ ಮಾಡ್ತಿರಲ್ಲ, ಸೊ ಈ ಪೇಮೆಂಟು ಕೂಡ ನೀವು ಆನ್ಲೈನ್ ಮೂಲಕ ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಅಪ್ಲಿಕೇಶನ್ ಫೀಸನ್ನು ತುಂಬೋದು ಸ್ನೇಹಿತರೆ. ಸೊ ಈ ಪೋಸ್ಟ್ 1 ಮತ್ತು 2 ಏನಿದ್ದಾವಲ್ಲ, ಅಂದರೆ ಮೇಲೆ ತಿಳಿಸಿದಂಥ ಹುದ್ದೆಗಳಿಗೆ ಸೊ ರಿಕ್ರೂಟ್ಮೆಂಟ್ ಮೆಥಡ್ ಈ ರೀತಿಯಾಗಿದೆ. ಸೊ ಮೊದಲು ಏನು ಇಂಟರ್ವ್ಯೂ, ಪರ್ಸ್ನಲ್ ಇಂಟರ್ವ್ಯೂ ತೊಗೊಬೋದು ಅಥವಾ ಗ್ರೂಪ್ ಡಿಸ್ಕಷನನ್ನು ತೆಗೆದುಕೊಳ್ತಾರೆ. ನಿಮ್ಮದು ಗ್ರೂಪ್ ಡಿಸ್ಕಷನ್ದ ಆಧಾರದ ಮೇಲೆ ರಿಕ್ರೂಟ್ಮೆಂಟನ್ನು ಮಾಡ್ಕೊತಾರೆ. ಶಾರ್ಟ್ ಲಿಸ್ಟ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಹೆಸರುಗಳನ್ನು www.nbccindia.com ನಾವು ಚೆಕ್ ಮಾಡ್ಕೊಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಪೋಸ್ಟ್ ನಂಬರ್ 3 ಏನಿದೆ ಅಲ್ಲ, ಸೊ ಸಿವಿಲ್ ಕ್ಯಾಂಡಿಡೇಟ್ಸ್ಗಳಿಗೆ, ಸೊ ಅವರು ಗೇಟ್ ಎಕ್ಸಾಮಿನೇಷನ್ಸ್ ಅಲ್ಲಿ ಎಲಿಜಿಬಲ್ ಪಡೆದುಕೊಂಡಿರ್ತಾರಲ್ಲ, ಸೊ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ ಸ್ನೇಹಿತರೆ. ಇನ್ನು ಗೇಟ್ ಸ್ಕೋರ್ ಏನಿದೆಲ್ಲ, ಸೊ ಗೇಟ್ ಸ್ಕೋರ್ನ ರಿಕ್ರೂಟ್ಮೆಂಟ್ಗೆ ಆಧಾರವಾಗಿ ತೆಗೆದುಕೊಳ್ತಾರೆ ಸ್ನೇಹಿತರೆ. ಅವ್ರನ್ನ ಪರ್ಸ್ನಲ್ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸ್ನೇಹಿತರೆ. ಸೊ ನೀವು ಒಂದಕ್ಕಿಂತ ಹೆಚ್ಚು ಹುದ್ದೆಗಳ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಸೊ ಸಪ್ರೇಟ್ ಸಪ್ರೇಟ್ ಫೀಸನ್ನ ನೀವು ಭರಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ವ್ಯಾಲಿಡ್ ಆದಂಥ ಇಮೇಲ್ ಐಡಿನ ನೀಡಿ, ಅಂದರೆ ನಿಮಗೆ ಈ ರಿಕ್ರೂಟ್ಮೆಂಟ್ ರಿಲೇಟೆಡ್ ಆದಂಥ ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಸ್ಗಳದ್ದು ಏನು ಲಿಂಕನ್ನು ಸೊ ನಿಮ್ಮ ಇಮೇಲ್ ಐಡಿಗೆ ಮೇಲ್ ಥ್ರೂ ನಿಮಗೆ ಕಳಿಸ್ತಾರೆ. ಅದಕ್ಕೋಸ್ಕರ ವ್ಯಾಲಿಡ್ ಆದಂಥ ಇಮೇಲ್ ಐಡಿಯನ್ನು ನೀಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಸೊ ನೀವು ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಆನ್ಲೈನ್ ಸಬ್ಮಿಷನ್ ನೀಡಿದ ನಂತರದಲ್ಲಿ ಆ ಆನ್ಲೈನ್ ಅಪ್ಲಿಕೇಶನನ್ನು ಕಾಪಿನ ತೆಗೆದಿಟ್ಕೊಂಬಿಡಿ, ಮುಂದಿನ ಪ್ರೊಸೆಸ್ಗೆ ಅದು ನೀಡಿರುತ್ತೆ ಸ್ನೇಹಿತರೆ. ಈ ರಿಕ್ರೂಟ್ಮೆಂಟ್ ರಿಲೇಟೆಡ್ ಆದಂಥ ಮಾಹಿತಿಗಳು ಇಮೇಲ್ ಥ್ರೂ ನಡೆಯೋದರಿಂದ ಸೊ ನೀವು ಈ ಇಮೇಲ್ ಐಡಿನ ಅಂದರೆ ಜಾರಿಯಲ್ಲಿ ಇರಿಸ್ಬೇಕಾಗತ್ತೆ. ಅಟ್ಲೀಸ್ಟ್ 1 ವರ್ಷದವರೆಗಾದರೂ ನೀವು ಇಮೇಲ್ ಐಡಿಯನ್ನು ಸೊ ಅವಾಗವಾಗ ಚೆಕ್ ಮಾಡ್ತಾ ಇರಿ, ಅಂದರೆ ರನ್ನಿಂಗಲ್ಲಿ ಇರ್ತಕ್ಕಂಥ ಇಮೇಲ್ ಐಡಿಯನ್ನು ನೀಡಿ. ಸೊ ಹಾಗಾಗಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದೆಲ್ಲ ಈ ರಿಕ್ರೂಟ್ಮೆಂಟ್ ರಿಲೇಟೆಡ್ ಆದಂಥ ಮಾಹಿತಿ. ಸೊ ನಾವು ನೀಡಿದಂಥ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ಟು ತಿಳ್ಕೊಂಬಿಟ್ಟು ನೀವು ಅರ್ಹರಾಗಿದ್ದರೆ ಅಪ್ಲಿಕೇಶನನ್ನು ಹಾಕಿ, ಅಥವಾ ನಿಮ್ಗೆ ಯಾರಾದರೂ ಗೊತ್ತಿರೋರು ಅರ್ಹರಾಗಿದ್ದರೆ ಅವ್ರಿಗೆ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಅವ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಗೈಡ್ ಮಾಡಿ. ಥ್ಯಾಂಕ್ ಯು.